श्री गुरुभ्यो नमः हरि ॐ सुमुखौ सुन्दरतरौ सुनासो सुखचित्तनु सुरा राधित पादाब्जो रमा नारायणोस्तु महा आपाद मौलिपर्यन्तं गुरुणामाकृतिं स्मरेत् तेन विग्नाः प्रणश्यन्ति सिध्यन्ति च मनोरथाः श्री गुरुभ्यो नमः हरि ॐ सप्तरात्रं कृष्ण वेण्याम उषित्वा पुनरुद्धितं जिता मित्र गुरुं वन्दे ಮಾರ್ಗಶೀರ್ಷ ಮಾಸದ ಕೃಷ್ಣಭಕ್ಷ ಅಮಾವಾಸ್ಯ ತಿಥಿಯಂದು ಗುರುಗಳಾದಂತಹ ಜಿತಾಮಿತ್ರ ತೀರ್ಥರ ವೃಂದಾವನ ಪ್ರವೇಶವಾಗಿರ್ತಕ್ಕಂತಹ ದಿನ ಅವರಿಗೆ ವೃಂದಾವನ ಇಲ್ಲ ಒಂದು ಜಿತಾಮಿತ್ರ ಗಡ್ಡಿ ಅಂತ ಅದನ್ನು ಕರೀತಾರೆ ಅಲ್ಲಿ ಆ ಜಿತಾಮಿತ್ರ ಗಡ್ಡಿಯಲ್ಲಿ ಯಾವ ಒಂದು ಮರ ಇದೆ ಆ ಮರದಲ್ಲಿಯೇ ತಮ್ಮ ಸನ್ನಿಧಾನ ಇದೆ ಅಂತ ಅವರು ಆಶ್ ಆದೇಶ ಮಾಡಿ ಹೋಗಿದ್ದಾರೆ ಹಾಗಾಗಿ ಆ ಮರದಲ್ಲಿಯೇ ಅವರ ಆರಾಧನೆ ನಡೀತಕ್ಕಂಥದ್ದು ಅಂತಹ ತೀರ್ಥರ ಆರಾಧನೆ ನಡಿಲಿಕ್ಕಿದೆ ಅವರ ವಿಷಯವಾಗಿ ಸ್ವಲ್ಪ ತಿಳಿದುಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಒಂದೆರಡು ಮಾತುಗಳನ್ನು ಈಗ ನೋಡಿತಾ ಇದ್ದೇನೆ ತೀರ್ಥರ ಶಿಷ್ಯರಾಗಿ ತೀರ್ಥರು ತಾವು ಸಂಸ್ಥಾನ ಪೂಜಾದಿಗಳನ್ನು ಮಾಡಿಕೊಂಡು ಉತ್ತಮ ಉತ್ತಮ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದಂತಹ ಶ್ರೇಷ್ಠ ಜ್ಞಾನಿಗಳು ಅವರು ತಮ್ಮ ಪೂರ್ವಾಶ್ರಮದಲ್ಲಿ ಇದ್ದಾಗ ಚಿಕ್ಕ ವಯಸ್ಸಲ್ಲಿ ತಂದೆಯನ್ನು ಕಳ್ಕೊಳ್ತಾರೆ ಆಮೇಲೆ ತನ್ನ ತಂಗಿ ಅಕ್ಕ ಏನಿದ್ದಾರೆ ಅವರ ಪತಿಯೂ ಕೂಡ ಚಿಕ್ಕ ವಯಸ್ಸಲ್ಲೇ ಮತ್ತು ಮೃತರಾಗ್ತಾರೆ ಆ ಅಕ್ಕನೇ ಎಲ್ಲ ಜವಾಬ್ದಾರಿಗಳನ್ನು ಹೊರತಾ ಇರ್ತಾರೆ ಕೃಷಿಯಲ್ಲಿ ತುಂಬ ಜಾಣ್ಮೆ ಇರುತ್ತಾದ್ದರಿಂದಾಗಿ ಕೃಷಿಯನ್ನು ಮಾಡ್ತಾ ಇರ್ತಾರೆ ಮನೆಯ ಜವಾಬ್ದಾರಿ ನೋಡ್ಕೊಳ್ತಾ ಇರ್ತಾರೆ ಎಂಟು ವರ್ಷಕ್ಕೆ ಇವ್ರಿಗೆ ಉಪನಯನ ಆಗುತ್ತೆ ಉಪನಯನ ಆದಮೇಲೆ ಅಕ್ಕನ ಜೊತೆಗೆ ಇವರು ಕೂಡ ಹೋಗಿ ಕೃಷಿಯಲ್ಲೇ ತೊಡಗಿರ್ತಾರೆ ಸಂಧ್ಯಾ ಮಂದ್ಯನಾದಿಗಳನ್ನು ಆಚಾ ಅಲ್ಲಿಯ ಏನು ಹೇಳ್ಕೊಟ್ಟಿರ್ತಾರೆ ಆ ರೀತಿಯಾಗಿ ಮಾಡ್ತಾ ಇರ್ತಾರೆ ಆದರೆ ಏನು ಯಾವುದೇ ವಿಶೇಷವಾದಂತಹ ಆಚರಣೆಗಳನ್ನು ಏನು ಇಟ್ಕೊಂಡಿರೋದಿಲ್ಲ ಒಂದು ಬಾರಿ ಈ ತೀರ್ಥರು ಅವರು ಆ ಅಗ್ನಿಹಾಳು ಎಂಬುವಂಥ ಒಂದು ಗ್ರಾಮ ಆ ಗ್ರಾಮಕ್ಕೆ ಬರ್ತಾರೆ ಅಲ್ಲಿ ಆ ಅನಂತಪ್ಪ ಅಂತ ಅವ್ರ ಹೆಸರು ಪೂರ್ವಾಶ್ರಮದಲ್ಲಿ ಅವರನ್ನು ನೋಡಿ ಏನಪ್ಪ ಹೀಗಿದ್ದೀಯಾ ನಿನ್ನ ಕೊರಳಿನಲ್ಲಿ ಜನವಾರನೇ ಇಲ್ಲಲ್ಲ ಅಂತ ಕೇಳ್ತಾರೆ ಉಪನಯನ ಆಗಿದೆ ಜನವಾರ ಇಲ್ಲಲ್ಲ ಅಂತ ಕೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಅಲ್ಲ ಇದೇನು ಅದೇನು ಜನಿವಾರನ ಊಟದ ದಾರ ಅಲ್ವಾ ಊಟ ಊಟ ಸಮಯದಲ್ಲಿ ಹಾಕ್ಕೊಳ್ಬೇಕು ಸಂಧ್ಯಾ ವಂದನೆ ಸಮಯದಲ್ಲಿ ಹಾಕ್ಕೋಬೇಕು ಅಷ್ಟೇ ಅಲ್ವಾ ಮತ್ತಿನ್ನೇನದು ಹಾಗಾಗಿ ನಾನು ಅಲ್ಲಿಟ್ಟಿದ್ದೇನೆ ಅಂತ ಹೇಳ್ತಾರೆ ಆವಾಗ ವಿಜೇಂದ್ರ ತೀರ್ಥರು ಅವರಿಗೆ ಹೇಳ್ತಾರೆ ಹೇಳಿ ಅಲ್ಲ ಈ ರೀತಿಯಾಗಿ ಸಂಧ್ಯಾ ವಂದನೆ ಮಾಡಬೇಕು ಯಾವಾಗಲೂ ಕೂಡ ಅದನ್ನು ಜನಿವಾರವನ್ನು ಧರಿಸಬೇಕು ಮತ್ತು ಅವರೊಂದು ನರಸಿಂಹದೇವರ ಸಾರಿಗ್ರಾಮವನ್ನು ಕೊಡ್ತಾರೆ ಅದನ್ನು ಕೊಟ್ಟು ಹೇಳ್ತಾರೆ ಪ್ರತಿನಿತ್ಯ ಬೆಳಿಗ್ಗೆದ್ದು ಎದ್ದು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದನ್ನು ಅಭಿಷೇಕ ಮಾಡಬೇಕು ತುಳಸಿ ಏರಿಸಬೇಕು ಆಮೇಲೆ ನೀನು ಊಟ ಮಾಡೋಕ್ಕಿಂತ ಮುಂಚೆ ಅದಕ್ಕೂ ಕೂಡ ನೈವೇದ್ಯ ಮಾಡಿಸಿ ನೀನು ಊಟ ಮಾಡಬೇಕು ಅಂತ ಹೇಳ್ತಾರೆ ನೈವೇದ್ಯ ಮಾಡಿಸ್ಬೇಕು ಅಂತೆಲ್ಲ ಕೇಳಿಸ್ಕೊಂಡು ಆಯಿತು ಅಂತ ಹೇಳ್ತಾರೆ ಬುಧನಿಂದರ್ತಿರ್ತರು ಅಲ್ಲಿಂದ ಹೊರಡ್ತಾರೆ ಈ ಮಗು ಅನಂತಪ್ಪ ಏನಿದ್ದಾನೆ ದಿನವೂ ಕೂಡ ಪ್ರತಿನಿತ್ಯ ಗುರುಗಳ ಮೇಲಿನ ಭಕ್ತಿಯಿಂದ ಬೆಳಿಗ್ಗೆದ್ದು ಸಂಧ್ಯಾ ಮಾಡಿ ಆಮೇಲೆ ನರಸಿಂಹದೇವರಿಗೆ ಅಭಿಷೇಕ ಮಾಡ್ತಾ ಮಾಡಿ ಗಂಧಾಕ್ಷತಾದಿಗಳನ್ನೆಲ್ಲ ಹಚ್ಚಿ ನೈವೇದ್ಯ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಆ ಹುಡುಗನಿಗೆ ಗೊತ್ತಿಲ್ಲ ನೈವೇದ್ಯ ಮಾಡಬೇಕು ಅಂತಂದರೆ ನಾವೆಲ್ಲ ಮಾಡೋದು ಹೇಗೆ ದೇವರು ಮುಂದೆ ಇಡ್ತೇವೆ ದೇವರು ಕಣ್ಣಿನಿಂದ ಸ್ವೀಕಾರ ಮಾಡ್ತಾನೆ ಅಂತ ಅನ್ನೋ ಅನುಸಂಧಾನ ಮಾಡ್ತೇವೆ ಗ್ರಹಣದಿಂದ ಸ್ವೀಕಾರ ಮಾಡ್ತಾನೆ ಅಂತ ಅನುಸಂಧಾನ ಮಾಡ್ತೇವೆ ಸಾರವನ್ನು ತಗೊಳ್ತಾನೆ ಅಂತ ಅನುಸಂಧಾನ ಮಾಡ್ತೇವೆ ಆ ಮಗು ಏನು ತಿಳ್ಕೊಂಡಿದ್ದಾನೆ ನೇರವಾಗೇ ಬಂದು ಅತಿಥಿಗಳಿಗೆ ಯಾವ ರೀತಿಯಾಗಿ ಊಟ ಮಾಡಿಸ್ತೇವೆ ಆ ರೀತಿಯಾಗಿ ಊಟ ಮಾಡಿಸ್ಬೇಕು ಅಂತ ನರಸಿಂಹದೇವರು ಮೊದಲು ಶಾಲಿಗ್ರಾಮ ಇಟ್ಟಾಗ ಶಾಲಿಗ್ರಾಮ ಯಾವ ಊಟ ಮಾಡ್ತಾ ಇಲ್ಲ ಅಂತ ಆಮೇಲೆ ಕೊನೆಗೆ ಅನಂತಪ್ಪನಿಗೆ ತುಂಬ ಬೇಜಾರಾಗಿ ಏನು ಊಟ ಮಾಡ್ತಾ ಇಲ್ಲ ನಾನು ಊಟಕ್ಕೆ ಇಟ್ಟಿದ್ರೂ ಕೂಡ ಊಟ ಮಾಡ್ತಾ ಇಲ್ಲಲ್ಲ ಹಂಗೆಲ್ಲ ಅಂತ ಬೇಜಾರು ಮಾಡಿಕೊಂಡು ಪರಮಾತ್ಮ ಎಸ್ ನರಸಿಂಹದೇವರ ಜೊತೆಗೆ ಸ್ವಲ್ಪ ಸಿಟ್ಟು ಮಾಡಿಕೊಳ್ತಾರೆ ಆಮೇಲೆ ಇನ್ನೂ ಸ್ವಲ್ಪ ಹೊತ್ತಾದಾಗ ಏನೇನಾದರೂ ಊಟ ಮಾಡಲಿಲ್ಲ ಅಂದರೆ ನಾನು ಪ್ರಾಣ ಬಿಡ್ತೇನೆ ಅಂತ ಗಲಾಟೆ ಮಾಡ್ತಾನೆ ಆ ಭಕ್ತಿಗೆ ಮೆಚ್ಚಿ ನರಸಿಂಹದೇವರೇ ಆ ಶಾಲೆಗ್ರಾಮದಿಂದ ಬಂದು ಅವರ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾರೆ ಈ ರೀತಿ ಪ್ರತಿನಿತ್ಯವೂ ಕೂಡ ಆ ನರಸಿಂಹದೇವರ ಬಂದು ಶಾಲೆಗ್ರಾಮಕ್ಕೆ ನೈವೇದ್ಯ ಮಾಡಿದ್ದನ್ನು ತಾವು ತೊಗೊಂಡು ಹೋಗುವಂಥದ್ದು ಇಂತಹ ಒಂದು ಘಟನೆ ನಡೀತಾ ಇದ್ದರೂ ಕೂಡ ಅವನಿಗಿದ ಆಶ್ಚರ್ಯ ಅಲ್ಲ ಯಾಕೆಂದರೆ ಇದೇ ರೀತಿಯೇ ಆಗುತ್ತೆ ಎಲ್ಲ ಕಡೆ ಅಂತ ತಿಳ್ಕೊಂಡಿದ್ದಾನೆ ಅಷ್ಟು ದೊಡ್ಡ ಸಾಧನೆ ಆಗ್ತಾ ಇದ್ರು ಕೂಡ ಅವನು ಆಶ್ಚರ್ಯ ಇಲ್ಲ ಈ ರೀತಿ ಅನುಷ್ಠಾನ ಮಾಡ್ತಾ ಇರಬೇಕಾದ್ರೆ ಒಂದು ಬಾರಿ ಮತ್ತೆ ವಿಭನೇಂದ್ರ ತೀರ್ಥರು ಆ ಹಳ್ಳಿಗೆ ಸಂಚಾರಕ್ಕೆ ಬಂದಾಗ ಈ ರೀತಿ ಮಾಡ್ತಾಯಿದ್ದೇನಪ್ಪ ಅಂತ ಕೇಳಿದಾಗ ಈ ರೀತಿ ಆಗ್ತಾ ಇದೆ ದೇವರೇ ಬಂದು ನೈವೇದ್ಯ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ವಿಭನೇಂದ್ರ ತೀರ್ಥರಿಗೂ ಆಶ್ಚರ್ಯ ಾಯಿತು ಆದರೆ ಅವರಿಗೆ ಗೊತ್ತಿತ್ತು ಇವರ ಅಂತಃಶಕ್ತಿ ಏನು ಅಂತ ಹೋಗಿ ನೋಡಿದ್ರು ಅದನ್ನು ನೋಡಿದಾಗ ಅಲ್ಲಿ ಮಾಡಬೇಕು ನೈವೇದ್ಯ ಮಾಡಬೇಕು ಅಂತ ಹೊರಟ ನೋಡಲಿಲ್ಲ ಪರಮಾತ್ಮ ಬರಲಿಲ್ಲ ಈ ಸಲ ಸ್ವಲ್ಪ ಪರೀಕ್ಷೆ ಮಾಡಿದ ಕೊನೆಗೆ ಪರಮಾತ್ಮ ಕುರಿತು ಪರಪರಿಯಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಬಂದು ತಿಂದದ್ದನ್ನು ನೋಡಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಖಾಲಿ ಆಯಿತು ಹೀಗೆ ಅದನ್ನು ನೋಡಿ ಯುಭೇಂದ್ರ ತೀರ್ಥರು ಇವರಿಗೆ ಮುಂದಿನ ಆಶ್ರಮ ಪಟ್ಟಸ್ ಪಟ್ಟಾಭಿಷೇಕ ಇವರಿಗೆ ಅಂತ ತೀರ್ಮಾನ ಮಾಡಿ ಅವರು ಅವತ್ತೇ ನಿಶ್ಚಯ ಮಾಡಿದರು ಆಶ್ರಮವನ್ನು ಕೊಟ್ಟರು ಅವರು ಜಿತಾಮಿತ್ರ ತೀರ್ಥರು ಅಂತ ಅವರಿಗೆ ನಾಮಕರಣ ಆಯಿತು ಮಹಾಜ್ಞಾನಿಗಳು ಅನೇಕ ಸಾಧನೆಗಳನ್ನು ಮಾಡಿದವರು ಒಂದು ಬಾರಿ ಪಾಠವನ್ನು ಮಾಡ್ತಾಯಿದ್ದರು ಕೃಷ್ಣ ನದಿ ತೀರದಲ್ಲಿ ಪ್ರವಾಹ ಬಂತು ಎಲ್ಲ ಶಿಷ್ಯರು ಓಡಿ ಹೋಗಿಬಿಟ್ಟರು ಚಿತಾಮಿತ್ರ ತೀರ್ಥರು ಮಾತ್ರ ಅಲ್ಲೇ ಪಾಠ ಹೇಳ್ತಿದ್ದವರು ಅಲ್ಲೇ ಕೂತ್ಕೊಂಡಿದ್ದಾರೆ ಆಮೇಲೆ ಪ್ರವಾಹ ಹೋದ ಮೇಲೆ ಪ್ರವಾಹ ಬಂದಿದ್ದನ್ನು ನೋಡಿ ಗುರುಗಳು ಕೂಡ ಪ್ರವಾಹದಲ್ಲಿ ಹೋದರು ಅಂತ ತಿಳಿದ್ರು ಎಲ್ಲರೂ ಕೂಡ ಆದರೆ ಏಳು ದಿನ ಆದರೆ ಪ್ರವಾಹ ಕಮ್ಮಿ ಆಗಿಲ್ಲ ಏಳನೇ ದಿನ ಆದಮೇಲೆ ಪ್ರವಾಹ ಕಮ್ಮಿ ಆಯಿತು ಚಿತಾಮಿತ್ರ ತೀರ್ಥರನ್ನು ನೋಡಿದ್ರೆ ಅವರಲ್ಲೇ ಇದ್ದಾರೆ ಇದೇ ಒಂದು ಅತ್ಯಂತ ಶ್ರೇಷ್ಠ ಪರ್ವಾಡವನ್ನು ಅವರ ಚರ್ಮಶ್ಲೋಕದಲ್ಲೂ ಕೂಡ ಸೇರಿಸಿದ್ದಾರೆ ಸಪ್ತರಾತ್ರಂ ಕೃಷ್ಣವೇಣ್ಯಾಂ ಉಷಿತ್ವಾ ಪುನರುತ್ಥಿತ ಜಿತಾಮಿತ್ರ ಗುರುಂವಂದೇ ವಿಭುಧೇಂದ್ರ ಕರೋದ್ಭವಂ ಅಂತ ಸೇರಿಸಿದ್ದಾರೆ ಈ ರೀತಿಯಾಗಿ ಅನೇಕ ಅತ್ಯುತ್ತಮವಾದಂತಹ ಪವಾಡಗಳನ್ನು ಮಾಡಿರ್ತಕ್ಕಂತಹ ಪೂಜ್ಯ ಗುರುಗಳು ಅವರು ಎಷ್ಟು ಜ್ಞಾನಿಗಳು ತಮ್ಮ ಪಾಠ ಪ್ರವಚನಗಳನ್ನೆಲ್ಲ ಮಾಡ್ತಾ ಪರಮಾತ್ಮ ಅನುಗ್ರಹಕ್ಕೆ ತಾವು ಪಾತ್ರರಾದರು ಲೌಕಿಕರು ಇದ್ದಾಗ ಯಾವ ರೀತಿ ಇದ್ದರೂ ಅದಕ್ಕೆ ತದ್ವಿರುದ್ಧವಾಗಿ ಅನಂತರ ಪರಿವರ್ತನೆ ಆಗಿರ್ತಕ್ಕಂಥ ಕಥೆ ಹಾಗಾಗಿ ಯಾರೂ ನಿರಾಶೆ ಪಡಬೇಕಾಗಿಲ್ಲ ಪ್ರಾಮಾಣಿಕವಾಗಿ ಲೌಕಿಕದಲ್ಲಿದ್ದಾಗ ಹಾಗಿದ್ದೆ ಹಾಗಾಗಿ ಮುಂದೆ ನಾನು ಅದು ಮಾಡೋದಿಲ್ಲ ಇದು ಮಾಡೋದಿಲ್ಲ ಅಂತ ಕೆಲವರು ಮಾತಾಡ್ತಿರ್ತಾರೆ ನಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಹಾಗಾಗಿ ನಾ ಶಾಲೆಗೆ ಪೂಜೆ ಮಾಡೋದಿಲ್ಲ ನಾನು ಅಲ್ಲಿ ತಿಂದಿದ್ದೆ ಇಲ್ಲಿ ತಿಂದಿದ್ದೆ ಶಾಲಿಗ್ರಾಮ ಪೂಜೆ ಮಾಡೋದಿಲ್ಲ ಅಂತ ಏನೋ ಹೇಳ್ತಾ ಇರ್ತಾರೆ ಸರಿ ಒಂದು ಭಾಗ ಅದು ಆಯ್ತಲ್ಲ ಹಾಗೇ ಇರೋದಲ್ಲ ಅರ್ಥ ಏನಿದೆ ಆಮೇಲೆ ಪರಿವರ್ತನೆಯಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಾದಿಗಳನ್ನು ಮಾಡಲಿ ಪ್ರಾರಂಭ ಮಾಡಿದರೆ ಪರಮಾತ್ಮ ಮಲಿತಾನೆ ಅನ್ನೋದಕ್ಕೆ ಅವರ ಒಂದು ಜೀವನವೇ ದೃಷ್ಟಾಂತ ಹಾಗಾಗಿ ಅಂತಹ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡು ನಾವು ಇಂತಹ ಕಾರ್ಯಗಳಲ್ಲಿ ಪ್ರವೃತ್ತರಾಗ್ತೇವೆ ಅಂತಾದರೆ ಅವರ ಅನುಗ್ರಹ ನಮಗೆ ಖಂಡಿತವಾಗ್ತದೆ ಆಮೇಲೆ ಒಂದು ಬಾರಿ ಅದೇ ರೀತಿ ಕೃಷ್ಣ ನದಿ ತೀರದಲ್ಲಿ ಅವರು ಕಾಣದೇ ಇದ್ದಾಗ ಎಲ್ಲರೂ ಕಾತರರಾದಾಗ ಅವ್ರು ಹೇಳಿದ್ರು ನನ್ನನ್ನು ಹುಡುಕಬೇಡಿ ನಾನು ಇದೇ ಗಿಡದ ಗಿಡದಲ್ಲಿ ನಾನು ಇರ್ತೇನೆ ಇಲ್ಲೇ ನನ್ನ ಆರಾಧನೆ ಮಾಡಿ ಅಂತ ಹೇಳಿದಾಗ ಅವರು ಶಿಷ್ಯಂದರಲ್ಲೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಇವತ್ತಿನ ತನಕವೂ ಕೂಡ ಅವರ ಬೃಂದಾವನವಿಲ್ಲ ಜಿತಾಮಿತ್ರ ಗಡ್ಡಿ ಅಂತ ಏನು ಪ್ರಸಿದ್ಧಿ ಇದೆ ಅಲ್ಲಿ ಆ ವೃಕ್ಷಕ್ಕೇ ಇವತ್ತು ಕೂಡ ಆರಾಧನೆ ಮಾಡ್ತಕ್ಕಂಥ ಕ್ರಮ ಇದೆ ಅಂತಹ ಶ್ರೇಷ್ಠರಾದಂತಹ ಸಿತಾಮಿತ್ರತೀರ್ಥರ ಒಂದು ಆರಾಧನೆಯ ಸಂದರ್ಭದಲ್ಲಿ ಅವರು ಉಪಾಸನೆ ಮಾಡಿದಂತಹ ಶಾಲಗ್ರಾಮದ ಪೂಜೆಯ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಆ ನರಸಿಂಹದೇವರ ಮಹಿಮೆ ಶಾಲೆ ನರಸಿಂಹ ಶಾಲೆಗ್ರಾಮ ಅಂತಂದರೆ ಎಲ್ಲ ಹೆದರ್ತಾರೆ ಯಾರೂ ಪೂಜೆ ಮಾಡೋದಿಲ್ಲ ಹಾಗಿಲ್ಲ ಅದನ್ನು ಕೂಡ ಪೂಜೆ ಮಾಡಬೇಕು ಅದಕ್ಕೆ ಅಥೋಪಚಾರಗಳನ್ನು ಮಾಡಿದರೆ ಖಂಡಿತ ಇಂಥ ದೊಡ್ಡ ಅನುಗ್ರಹವೇ ಮಾಡ್ತಾರೆ ಯಾಕೆಂದರೆ ನೃಸಿಂಹಾದಿಕಮನ್ಯಚ್ಚ ದುರಿತಾದಿ ನಿವೃತ್ತ ಹೇ ನರಸಿಂಹದೇವರಿಗಿಂತ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡತಕ್ಕಂಥ ಇನ್ನೊಬ್ಬ ದೇವರಿಲ್ಲ ಜಿತಾಮಿತ್ರ ತೀರ್ಥರು ಆ ನರಸಿಂಹ ದೇವರನ್ನು ಒಲಿಸಿಕೊಂಡಂತಹ ಮಹಾಜ್ಞಾನಿಗಳು ಅವರನ್ನು ನಾವು ಆಶ್ರಯಿಸಿಕೊಂಡ್ರೆ ಅವರಿಗೆ ಒಲಿದಂಥ ನರಸಿಂಹ ನಮಗೂ ಕೂಡ ಅವರ ಮುಖಾಂತರ ಒಲಿತಾನೆ ಹಾಗಾಗಿ ಆ ಜಿತಾಮಿತ್ರರ ಜಿತಾಮಿತ್ರ ತೀರ್ಥರ ಅಂತರ್ಯಾಮಿಯಾಗಿ ಅವರ ಭಕ್ತಿಗಲ್ಲಿದಂತಹ ನರಸಿಂಹದೇವರ ವಿಶೇಷ ಸ್ಮರಣೆಯನ್ನು ತೀರ್ಥರ ವಿಶೇಷ ಸ್ಮರಣೆಯನ್ನು ಅಂದು ಮಾಡಿ ಅವರ ಅನುಗ್ರಹ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಅವರ ಚರಿತ್ರೆಯನ್ನು ತಿಳ್ಕೊಂಡು ಅವರ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಂಡ್ರೆ ಅವರ ಅನುಗ್ರಹದಿಂದ ನಮಗೂ ಕೂಡ ನರಸಿಂಹದೇವರ ಅನುಗ್ರಹವಾಗಿ ನಮ್ಮ ಜೀವನದಲ್ಲಿ ದುರಿತಾದಿಗಳು ನಿವೃತ್ತವಾಗ್ತಾವೆ ಅಂತಹ ಮಹಾ ಜ್ಞಾನಿಗಳ ಆರಾಧನೆ ನಿಮಿತ್ತ ಅವರನ್ನು ನೆನೆಯೋಣ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಶ್ರೀಕೃಷ್ಣ ಅರ್ಪಣೆ